ಉಡುಪಿ ಶ್ರೀಕೃಷ್ಣ ನೆಲೆನಿಂತ ಪುಣ್ಯಕ್ಷೇತ್ರ ಅಂತಲೇ ಹೆಸರಾದ ಕ್ಷೇತ್ರ. ಜಗತ್ತಿನಾದ್ಯಂತ ಕೋಟ್ಯಂತರ ಭಕ್ತರನ್ನು ಹೊಂದಿರುವ ಉಡುಪಿಯ ಶ್ರೀಕೃಷ್ಣ ಮಠ ಅಷ್ಟಮಠಗಳ ಸಮ್ಮಿಲನ ಅನ್ನೋದೇ ಇಲ್ಲಿನ ವಿಶೇಷ. ಆಚಾರ್ಯ ಮಧ್ವರು ಸ್ಥಾಪನೆ ಮಾಡಿದ ಅಷ್ಟಮಠಗಳ ವಿಶಿಷ್ಟತೆಯೇ ಸಾಕಷ್ಟಿದೆ. ಅಂಥ ವಿಶಿಷ್ಟತೆಯ ಅಷ್ಟಮಠಗಳಲ್ಲಿ ಒಂದು ಅಧಮಾರು ಮಠ. ಅದಮಾರು ಮಠಕ್ಕೆ ವಿಶ್ವಪ್ರಿಯ ತೀರ್ಥರು ಯತಿಗಳಾಗಿದ್ದಾರೆ. ಇದೇ ವಿಶ್ವತೀರ್ಥರು ಈಗ ಅದಮಾರು ಮಠಕ್ಕೆ ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿದ್ದಾರೆ. ಅವರೇ ಶ್ರೀಶ. ಶ್ರೀಶ ಅವರು ಈಶಪ್ರಿಯ ಅನ್ನೋ ನಾಮಕರಣದೊಂದಿಗೆ ಸನ್ಯಾಸ ಸ್ವೀಕರಿಸಿದ್ದಾರೆ. ಶ್ರೀಶ ಒಬ್ಬ ಇಂಜಿನಿಯರ್ ಪದವೀಧರ ಅನ್ನೋದು ಇಲ್ಲಿ ವಿಶೇಷ. ಉಡುಪಿಯ ಹಿರಿಯಡ್ಕದವರಾದ ಶ್ರೀಶ ತಂದೆ ಕಾಲವಾದ ಬಳಿಕ ತಮ್ಮ ಕುಟುಂಬದೊಂದಿಗೆ ಶಿರೂರಿನಲ್ಲಿ ನೆಲೆಸಿದ್ದವರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಉತ್ತಮ ಹುದ್ದೆಯಲ್ಲಿದ್ದ ಶ್ರೀಶಾಗೆ ಅಲೌಕಿಕ ಸಂಗತಿಗಳ ಬಗ್ಗೆ ಶ್ರದ್ಧೆ ಮೂಡಿತ್ತು. ಅದಮಾರು ಮಠದ ವಿಶ್ವಪ್ರಿಯ ಸ್ವಾಮಿಗಳ ಪ್ರವಚನದಿಂದ ಪ್ರಭಾವಿತರಾದ ಶ್ರೀಶ ಸ್ವಾಮಿಗಳ ಬಳಿ ತಮ್ಮ ಸನ್ಯಾಸದ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ಹಾಗೆ ಇಚ್ಛೆ ವ್ಯಕ್ತಪಡಿಸಿದ 4 ವರ್ಷಗಳ ಬಳಿಕ ಶ್ರೀಶ ಈಶಪ್ರಿಯರಾಗಿ ಮಠದಲ್ಲಿ ಸನ್ಯಾಸ ಸ್ವೀಕರಿಸಿದ್ದಾರೆ. ಅದಮಾರು ಮಠದ ಪೂಜ್ಯ ಶ್ರೀಪಾದರು ಒತ್ತು ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದಂಥ ಒಬ್ಬ ಪ್ರಬುದ್ಧ ಯುವಕನಿಗೆ ತನ್ನ ಅದಮಾರು ಮಠದ ಶಿಷ್ಯ ಪರಂಪರೆಯ ಉತ್ತರಾಧಿಕಾರತ್ವ ದೀಕ್ಷೆಯನ್ನು ಕೊಟ್ಟು ಒಂದು ಹೊಸ ಸಂಪ್ರದಾಯ, ಇದು ಕಾಲಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ಬಾಲಭಟ್ಟುಗಳು ಸನ್ಯಾಸಿಗಳು ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ. ಇದ್ದರೂ ಕೂಡ ಅವರಲ್ಲಿ ಸಂಸ್ಕಾರದ ಕೊರತೆಗಳು ಇದ್ದು ಆ ಪೀಠಕ್ಕೆ ಯಾವುದೇ ರೀತಿಯ ಅಪಚಾರಗಳು ಆಗಬಾರದು ಅಂತ ಹೇಳ್ತಕ್ಕಂಥ ಒಂದು ದೂರದೃಷ್ಟಿಯಿಂದ ಒಬ್ಬ ಪ್ರಬುದ್ಧ ವಟುವಿಗೆ, ಒಬ್ಬ ಯುವಕನಿಗೆ ಸನ್ಯಾಸ ದೀಕ್ಷೆಯನ್ನು ಉತ್ತರಾಧಿಕಾರವನ್ನು ಕೊಟ್ಟು ಆ ಪರಂಪರೆಯಲ್ಲಿ ಒಂದು ಹೊಸ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಕುಂಜಾರುಗಿರಿ ಬೆಟ್ಟದಲ್ಲಿರುವಂತಹ ದುರ್ಗಾದೇವಿ ಸನ್ನಿಧಿಯಲ್ಲಿ ಈಶಪ್ರಿಯ ಸನ್ಯಾಸ ದೀಕ್ಷೆಯ ಕಾರ್ಯಕ್ರಮ ಜರುಗಿತು. ಅದಮಾರು ಹಿರಿಯ ಯತಿಗಳಾದ ವಿಶ್ವಪ್ರಿಯ ತೀರ್ಥರು, ಪಲಿಮಾರು ಮಠದ ವಿದ್ಯಾಧೀಶ ಸ್ವಾಮಿಗಳು ಈ ದೀಕ್ಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಚಾರ್ಯ ಮಧ್ವರಿಂದ ನೀಡಲ್ಪಟ್ಟ ಪ್ರಣವ ಮಂತ್ರವನ್ನು ನೂತನ ಯತಿಗೆ ಕಿವಿಯಲ್ಲಿ ಬೋಧಿಸುವ ಮೂಲಕ ದೀಕ್ಷೆಯನ್ನು ನೀಡಲಾಯಿತು. ಸನ್ಯಾಸಿ ನನಗೆ ಅದೀಹಿ ಭಗವೋ ಬ್ರಹ್ಮ ಯತಿ ಪ್ರಣವ ಕಲ್ಪದಲ್ಲಿ ಆಜ್ಞೆ ಮಾಡಿದ್ದಾರೆ. ಪರಮಾತ್ಮ ದೇವತಾ ಅಂತರ್ಗತ ಪ್ರಣವ ಮಂತ್ರ ಉಪದೇಶ ಸ್ವೀಕಾರಾಖ್ಯಂ ಇದೇ ವೇಳೆ ಬಹುಮುಖ್ಯವಾದ ದಂಡವನ್ನು ನೀಡಿ ಧರ್ಮ ಸಾಮ್ರಾಜ್ಯದ ಅಧಿಪತಿಯಾಗಿ ಘೋಷಣೆ ಮಾಡಿದರು. ಜಾತ್ರೆ ಸಂಭ್ರಮ ಈ ಪಟ್ಟಾಭಿಷೇಕದ ವೈಭವ, ಇದು ಒಂದು ರಾಜಕೀಯ ಪಟ್ಟಾಭಿಷೇಕ, ಇನ್ನೊಂದು ಧರ್ಮದ ಪಟ್ಟಾಭಿಷೇಕ. ಇದು ರಾಜಕೀಯ ಪಟ್ಟಾಭಿಷೇಕ ಅಲ್ಲ, ಇದು ಧರ್ಮದ ಪಟ್ಟಾಭಿಷೇಕ. ಅಂದ್ರೆ ಧರ್ಮದಲ್ಲಿ ರಾಜರುಗಳು ಮಂತ್ರಪೂರಿತವಾಗಿರ್ತಕ್ಕ ಜಲದಿಂದ, ಭಕ್ತಿಪೂರಿತವಾದ ಜಲದಿಂದ, ದೇವರ ಅನುಗ್ರಹದಿಂದ ತುಂಬಿದ ಜಲದಿಂದ ಶಿಷ್ಯನಲ್ಲಿ ಸನ್ನಿಧಾನ ಮಾಡುವ ಒಂದು ಅಪೂರ್ವವಾದ ಕಾರ್ಯಕ್ರಮ ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕದ ಕಾರ್ಯಕ್ರಮ ಇವತ್ತು ಕುಂಜಾರು ದುರ್ಗಾದೇವಿಯ ವೇದ ಅಭಿಮಾನಿ ದೇವತೆಯ ಸನ್ನಿಧಾನದಲ್ಲಿ ನಡೆಯಿತು. ಆಮೇಲೆ
ಅಷ್ಟಮಠಾಧೀಶರಿಗೆ ಜೀವನದುದ್ದಕ್ಕೂ ಕಠಿಣ ಆಚರಣೆ ಕಡ್ಡಾಯ. ಪ್ರತಿದಿನ ಉಷಃಕಾಲದಲ್ಲೇ ಏಳಬೇಕು. ಮುಳುಗು ಹಾಕಿಯೇ ದಿನಕ್ಕೆ 3 ಬಾರಿ ಸ್ನಾನ ಮಾಡಬೇಕು. ನಂತರ ಪಟ್ಟದ ದೇವರ ಪೂಜೆ ಆಗದೆ ಆಹಾರ ಸ್ವೀಕರಿಸುವ ಹಾಗಿಲ್ಲ. ಏಕಾದಶಿಯಂದು ನೀರನ್ನು ಕುಡಿಯುವಂತಿಲ್ಲ. ಹೀಗೆ ಪ್ರತಿ ಆಚರಣೆಯೂ ಕಠಿಣ. ನಿರಂತರ ಅಧ್ಯಯನ ಮತ್ತು ಪ್ರತಿದಿನ ಬಹುವಿಧ ಪೂಜೆಯನ್ನು ಮಾಡಬೇಕು. ಈಗ ಸನ್ಯಾಸ ಸ್ವೀಕರಿಸಿರೋ ಈಶಪ್ರಿಯ ಸ್ವಾಮಿಗಳು ಮಠದ 33ನೇ ಮಠಾಧಿಪತಿಗಳಾಗಿದ್ದಾರೆ. ಅದಮಾರು ಮಠ ಅಂದರೆ ಕೇವಲ ಆಧ್ಯಾತ್ಮಿಕ ಚಟುವಟಿಕೆಯ ತಾಣ ಮಾತ್ರ ಅಲ್ಲ, ಮಠ ಲೌಕಿಕ ಶಿಕ್ಷಣದಲ್ಲೂ ಕ್ರಾಂತಿ ಮಾಡಿದೆ. ನೂತನ ಸ್ವಾಮೀಜಿ ಪೂರ್ವಾಶ್ರಮದಲ್ಲಿ ಇಂಜಿನಿಯರ್ ಆಗಿದ್ದವರು, ಅದೂ ಕೂಡ ಈಗ ಮಠಕ್ಕೆ ಪೂರಕ ಸ್ವಾಮಿ ಸಿಕ್ಕ ಹಾಗೆಯೇ ಆಗಿದೆ. ನೂತನ ಯತಿ ಇದ್ದಾರೆ, ಸನ್ಯಾಸಿ ಇದ್ದಾರೆ, ಅವರಿಂದ ಸಮಾಜ ತುಂಬಾ ನಿರೀಕ್ಷೆ ಮಾಡ್ತಾ ಉಂಟು. ಮತ್ತೊಂದು ಏನು ಅಂತಂದ್ರೆ, ಅದಮಾರು ಮಠಕ್ಕೆ ಇನ್ನೊಂದು ಹೊರೆ ಸಂಸ್ಥೆಗಳು, ಸುಮಾರು 30-32 ಲೌಕಿಕ ಸಂಸ್ಥೆಗಳುಂಟು. ಈ ಎಲ್ಲಾ ಸಂಸ್ಥೆಗಳನ್ನು ನಿಭಾಯಿಸ್ತಕ್ಕಂತಹ ತಾಕತ್ತು ಬೇಕು. ನಾನು ಏನೋ ಲೌಕಿಕ ಓದಲೇ ಇಲ್ಲ, ಆದ್ರೂ ನನ್ನನ್ನು ಯಾರು ಮಿಸ್ಯೂಸ್ ಮಾಡ್ತಾ ಇಲ್ಲ. ಇದ್ದಾರೆ ಇಲ್ಲಿಯ ಕೆಲವರು, ನಮ್ಮ ಸಂಸ್ಥೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಆದ್ರೆ ಯಾರು ಕೂಡ ಮಿಸ್ಯೂಸ್ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಆದ್ರೂ ಲೌಕಿಕವನ್ನು ತಿಳಿದವರಿದ್ರೆ ತುಂಬಾ ಚೆನ್ನಾಗಿ ಅಂತ ದೇವರಲ್ಲಿ ದುಂಬಾಲು ಬಿದ್ದಾಗ ದೇವರು ತೋರಿಸಿಕೊಟ್ಟಂತಹ ವ್ಯಕ್ತಿ, ಅದು ಕೂಡ ನಾನಾಗಿ ಹುಡುಕೊಂಡು ಹೋದದ್ದಲ್ಲ, ದೇವರು ಅವರನ್ನೇ ನಮ್ಮ ಬಳಿಗೆ ಕಳಿಸಿ ಇಂತಹ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚಾಗಿ ಪೂರ್ವಾಶ್ರಮದ ಸಂಬಂಧಿಗಳನ್ನೇ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡುವುದು ಪದ್ಧತಿ. ಆದರೆ ಇಲ್ಲಿ ಶ್ರೀಶಾ ಜೊತೆಗೆ ವಿಶ್ವಪ್ರಿಯರಿಗೆ ಯಾವುದೇ ಪೂರ್ವಾಶ್ರಮದ ಸಂಬಂಧ ಇಲ್ಲ. ಆದರೂ ಮಠದ ಉತ್ತರಾಧಿಕಾರಿಯಾಗಿ ನೇಮಕಗೊಂಡದ್ದು ಇಲ್ಲಿ ಮತ್ತೊಂದು ವಿಶೇಷ. ಈ ಸನ್ಯಾಸ ದೀಕ್ಷೆಗೆ ಹಲವು ದಿನಗಳ ತಯಾರಿ ನಡೆದಿತ್ತು. ಕಳೆದ 3 ದಿನಗಳಿಂದ ಕುಂಜಾರು ದುರ್ಗೆಯ ಸನ್ನಿಧಿಯಲ್ಲಿ ಹಲವು ಬಗೆಯ ಹೋಮಗಳನ್ನು ನಡೆಸಲಾಗ್ತಾ ಇತ್ತು. ಯತಿಯಾಗುವ ಮುನ್ನ ಆ ವ್ಯಕ್ತಿ ಕೇಶ ಮುಂಡನ ಮಾಡಿಕೊಂಡು ತನಗೆ ಮತ್ತು ತನ್ನ ಹೆತ್ತವರಿಗೆ ಶ್ರಾದ್ದ ಮಾಡಿಕೊಳ್ಳುವುದು ಬಲು ಕಠಿಣ ಪದ್ಧತಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಪೂರೈಸಿದ ಬಳಿಕ ಇಂದು ಅದಮಾರು ಮತ್ತು ಪಲಿಮಾರು ಮಠದ ಸ್ವಾಮಿಗಳ ಸಮ್ಮುಖದಲ್ಲಿ ಧರ್ಮ ಸಾಮ್ರಾಜ್ಯದ ಅಧಿಪತಿಯಾಗಿ ಈಶಪ್ರಿಯರಿಗೆ ಪಟ್ಟಾಭಿಷೇಕ ನಡೆಯಲಾಯಿತು. ಮುಖ್ಯವಾಗಿ ಆ ವಟುವಿನ ಜಾತಕ ವಿಮರ್ಶೆ ಮಾಡಿ ಆ ಜಾತಕದಲ್ಲಿ ಸನ್ಯಾಸ ಯೋಗ ಇದ್ರೆ ಮುಖ್ಯವಾಗಿ ದೇವರ ಪ್ರಸಾದವನ್ನೆಲ್ಲ ತಿಳಿದುಕೊಂಡು ಅವರಿಗೆ ಮುಖ್ಯವಾಗಿ ನಾವು ಸನ್ಯಾಸ ದೀಕ್ಷೆಯನ್ನು ಕೊಡ್ತೇವೆ. ಅಂತಹ ಸನ್ಯಾಸ ದೀಕ್ಷೆ ಪಡೆಯುವವನ ಮುಖ್ಯವಾಗಿ ಅವರ ಅಪ್ಪ ಅಮ್ಮನಿಗೆ ಒಂದಕ್ಕಿಂತ ಜಾಸ್ತಿ ಗಂಡು ಮಕ್ಕಳು ಇರಬೇಕು ಅಂತ ಕೂಡ ಶಾಸ್ತ್ರವಚನ ಉಂಟು. ಆದ್ದರಿಂದ ಅಂತಹ ಎಲ್ಲ ಸಂದರ್ಭ ನೋಡಿಕೊಂಡು ಮುಖ್ಯವಾ ವಟುವಿನ ಅಭಿಲಾಷೆಯನ್ನು ಕೂಡ ಅವರ ಅದರ ಮೇಲೆ ಆಸಕ್ತಿಯನ್ನು ನೋಡಿಕೊಂಡು ಅವರಿಗೆ ಸನ್ಯಾಸ ಆಶ್ರಮ ಸನ್ಯಾಸ ದೀಕ್ಷೆ ಕೊಡುವುದು ಅಂತ ನಾವು ತೀರ್ಮಾನ ಮಾಡುವುದು ಮೊದಲನೇ ಹಂತ. ಆಧ್ಯಾತ್ಮಿಕ ಸೇವೆಯ ಜೊತೆಗೆ ಲೌಕಿಕವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅದಮಾರು ಮಠದ ಕೊಡುಗೆ ಅಪಾರವಾಗಿದೆ. 27ಕ್ಕೂ ಅಧಿಕ ಪೂರ್ಣ ಪ್ರಜ್ಞ ವಿದ್ಯಾಸಂಸ್ಥೆಗಳನ್ನು ಈ ಮಠ ಹೊಂದಿದೆ. ಹಾಗಾಗಿ ಆಧ್ಯಾತ್ಮಿಕ ಒಲವು ಲೌಕಿಕ ಶಿಕ್ಷಣ ಪಡೆದ ಇಂಜಿನಿಯರ್ ಸ್ವಾಮೀಜಿಯನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಿದೆ. ಲೌಕಿಕ ಪ್ರಪಂಚದಲ್ಲಿ ತಾರುಣ್ಯವನ್ನು ಕಳೆದು ಇದ್ದಕ್ಕಿದ್ದಂತೆ ಸನ್ಯಾಸ ಸ್ವೀಕರಿಸುವುದು ಸುಲಭದ ಮಾತಲ್ಲ. ಈ ಮಾನಸಿಕ ಬದ್ಧತೆ ಈ ನವ ತರುಣನಲ್ಲಿ ಬಂದದ್ದು ನಿಜಕ್ಕೂ ವಿಶೇಷ. ಅದಮಾರು ಮಠ ಈಶಪ್ರಿಯ ಯುವ ಸ್ವಾಮಿಗಳಿಂದ ಮತ್ತಷ್ಟು ಹೆಸರಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಉಡುಪಿ.